ಇವತ್ತು ಸರ್ ನಮ್ಮ ಹೆಸರು ಹೇಳಲಿಲ್ಲ, ದಿನ ಇಲ್ಲೇ ಕೂತಿರ್ತೀರ, ನಮ್ಮ ಹೆಸರೇ ಮರ್ತು ಬಿಡ್ತೀರ ಯಾಕೋ. ಟೈಮ್ ಒಳಗಡೆ ಬಂದ ಹೆಸರು ಬರ್ತದೆ. ಕೂತಿದ್ದೀನಿ ಬೆಳಿಗ್ಗೆ ನಿಮ್ಮ ಮಗ ನೆನ್ನೆನೂ ಅಷ್ಟೇನೆ, ಅದೇನೋ ಗೊತ್ತಿಲ್ಲ, ಉದ್ದಕ್ಕಿದ್ದೀನಿ ಮರ್ತು ಬಿಡ್ತೀರೇನು ಗೊತ್ತಿಲ್ಲ. ಇಲ್ಲ ಕಂಪಲ್ಸರಿ ಕೂಡ ಅಲ್ಲ, ಮಾನ್ಯ ಸಭಾಧ್ಯಕ್ಷರೆ ನಮ್ಮ ಚೀಫ್ ವಿಪ್ ಅವ್ರದ್ದು ಕಂಪಲ್ಸರಿ ಅವ್ರ ಹೆಸರು ಹೇಳಿಬಿಡಿ. ಇಲ್ಲ ಕಂಪಲ್ಸರಿ ಆ ಥರದ ಅಂಥದ್ದು ಶಿಫಾರಸ್ ಬೇಡ, ಬಂದಿದ್ರೆ ಹೇಳಿ ಇಲ್ಲ ಅನ್ಬೇಡ. ಇಲ್ಲ ನೀವು ನಾವು ಓಡಾಡ್ತಾ ಕರೀತಾ ಇರ್ಬೇಕಲ್ಲ ಅವಾಗ ಹೋಗೋಕೆ ನಿಮ್ಗೆ ನಿಮ್ಗೆ ಎಕ್ಸಾಮ್ಷನ್ ಅಂತ. ಆಯ್ತು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ನನ್ನ ಮೇಲೆ ಭಾಳ ಪ್ರೀತಿ ಇದೆ, ಭಾಳ ಥ್ಯಾಂಕ್ ಯು. ಈಗ ನಾನು ಒಂದೇ ಒಂದು ನಿಮಿಷ ಮಾತು ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ತಾವು ಪ್ರಶ್ನೋತ್ತರ ವೇಳೆಯನ್ನು ಬದಿಗಿಟ್ಟು ವಿತ್ತೀಯ ಕಲಾಪಕ್ಕಾಗಿ ತಾವು ಮೀಸಲಿಟ್ಟಿದ್ದೀರಿ, ನಿನ್ನೂ ಕೂಡ ಇಟ್ಟಿದ್ದೀರಿ, ಧನ್ಯವಾದಗಳು. ಆದರೆ ಈ ಮಧ್ಯೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಬಹುತೇಕ ಒಳನಾಡಿನಲ್ಲಿ ಮಳೆಯ ಅಭಾವ ಭಾಳ ದೊಡ್ಡ ಪ್ರಮಾಣದಲ್ಲಿದೆ ಮತ್ತು ನಿಗದಿತ ಸಮಯಕ್ಕೆ ಮಳೆ ಆಗಿಲ್ಲ. ಜೂನಲ್ಲಿ ಪ್ರೀ ಮನ್ಸೂನ್ ಆಗಬೇಕಾಯಿತು, ಅದೇ ಬಹಳ ಮುಖ್ಯ ಒಕ್ಕಲ್ತನಕ್ಕೆ, ಬಿತ್ತನೆಗೆ ಸಹಾಯ ಮಾಡುವಂಥದ್ದು ಮುಂಗಾರು ಮುಂಚಿರುವಂಥ ಮಳೆಗಳೇನಿದ್ದಾವೆ ಅದಾಗದ ಕಾರಣದಿಂದ ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಸಭಾಧ್ಯಕ್ಷರೇ, ತಮಗೆಲ್ಲ ಗೊತ್ತಿದೆ, ಕೃಷಿಯಿಂದ ಎಲ್ಲರೂ ಕೂಡ ಬಂದಿರ್ತಾರೆ ಇಲ್ಲಿ. ಸಮಯಕ್ಕೆ ಸರಿಯಾಗಿ ಬಿತ್ತನೆ ಆಗದಿದ್ದರೆ ಆ ಕ್ರಾಪ್ ಡ್ಯೂರೇಷನ್ ಏನಿದೆ ಆ ಪೂರ್ಣ ಸಮಯ ಮಳೆ ಮತ್ತು ಆ ಬೆಳೆಗಳ ಬೆಳೆಯುವ ದಿನಗಳೇನಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಆಗದೇ ಇದ್ದರೆ ಬೆಳೆ ನಷ್ಟ ಆಗ್ತದೆ, ಈಲ್ಡ್ ಕಮ್ಮಾಗುತ್ತೆ, ಭಾಳ ತೊಂದರೆ ಆಗ್ತದೆ. ಇವತ್ತು ನಾವು ಜುಲೈ ಅಂತ್ಯಕ್ಕೆ ಬಂದಿದ್ದೇವೆ, ಈಗ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮಳೆ ಆಗಿದೆ, ನಾನು ಒಪ್ಕೊಳ್ತೇನೆ. ಆದರೆ ಓವರಾಲ್ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಒಳನಾಡಿನಲ್ಲಿ ಇವತ್ತು ಮಳೆ ಆಗದಿರುವುದನ್ನು ನಾವು ನೋಡ್ತೇವೆ. ಭಾಳಷ್ಟು ಜನ ರೈತರು ಮೊದಲನೇ ಸರ್ತಿ ಬಿತ್ತನೆ ಮಾಡಿದ್ದಾರೆ, ಅದಾದಮೇಲೆ ಸ್ವಲ್ಪ ಅಲ್ಪ ಸ್ವಲ್ಪ ಮಳೆ ಆಗಿದೆ ಅಂತ ಎರಡನೇ ಸರ್ತಿ ಬಿತ್ತನೆ ಮಾಡಿದ್ದಾರೆ. ಆದರೂ ಕೂಡ ಇವತ್ತು ಬೆಳೆ ಬೆಳೆದಿರುವಂಥದ್ದು, ಎರಡೆರಡು ಬಾರಿ ಗೊಬ್ಬರವನ್ನು ಹಾಕುವಂಥದ್ದು, ನನಗೆ ಇರುವಂಥ ಮಾಹಿತಿ ಪ್ರಕಾರ ಸುಮಾರು 7 ಲಕ್ಷಕ್ಕಿಂತ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಬೇಕಾಯಿತು, ಕೇವಲ 1,14,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಆಗಿದೆ, 16.6% ಬಿತ್ತನೆ ಆಗಿದೆ ಅನ್ನುವಂಥ ವರದಿಗಳಿದ್ದಾವೆ. ಈ ಥರ ಆದರೆ ಕೃಷಿಯ ಉತ್ಪಾದನೆಯು ಕೂಡ ಕಡಿಮೆ ಆಗ್ತದೆ, ರಾಜ್ಯಕ್ಕೆ ಆದಾಯ ಕೂಡ ಕಡಿಮೆ ಆಗುತ್ತೆ, ಅಷ್ಟೇ ಅಲ್ಲ ವೈಯಕ್ತಿಕವಾಗಿ ರೈತರ ಸಂಕಷ್ಟದಲ್ಲಿ ದೂಡ್ತದೆ. ತಮಗೆಲ್ಲ ಗೊತ್ತಿದೆ ರೈತರ ಪರಿಸ್ಥಿತಿ ಆರ್ಥಿಕವಾಗಿ ಭಾಳ ಸೂಕ್ಷ್ಮವಾಗಿರುವಂಥದ್ದು, ಅಷ್ಟಕ್ಕಷ್ಟೇ ಇರುವಂಥದ್ದು. ಈ ಥರ ಹೊಡೆತ ಬಿದ್ದಾಗ, ಆರ್ಥಿಕ ಸಂಕಷ್ಟ ಆದಾಗ ಅವರು ಸಾಲ ಸೂಲಗಳನ್ನು ಮಾಡುವಂಥದ್ದು ಸಹಜ. ಹಲವಾರು ಬಾರಿ ಖಾಸಗಿಯಲ್ಲಿ ಸಾಲ ತೆಗೆದುಕೊಂಡು ಹಲವಾರು ವರ್ಷಗಳಿಂದ ಕೊಡದಿರುವಂಥ ಆ ಸಮಸ್ಯೆ ಇದರ ಜೊತೆಗೆ ಸೇರಿಕೊಂಡ್ರೆ ಭಾಳಷ್ಟು ಸಮಸ್ಯೆ ಆಗ್ತದೆ. ಆದ್ದರಿಂದ ಕೆಲವು ಜನ ರೈತರು ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿದ್ದ ವರದಿಗಳು ಕೂಡ ಇದ್ದಾವೆ. ಒಂದೇ ಒಂದು ನಾನು ಪೂರ್ಣವಾಗಿ ಇಲ್ಲಿ ಮಾತಾಡೋದಿಲ್ಲ, ಆಮೇಲೆ ತಾವು ಸಮಯ ಕೊಟ್ಟಾಗ ವಾರು ಏನೇನು ವರದಿಗಳಿದೆ ಅದನ್ನೆಲ್ಲವನ್ನು ಕೂಡ ನಾನು ಚರ್ಚೆ ಮಾಡಲು ಬಯಸ್ತೇನೆ. ಈ ಮಧ್ಯೆ ನಾನು ಇಷ್ಟು ಹೇಳಿ ಬಯಸ್ತೇನೆ, ಸರ್ಕಾರ ಇದನ್ನು ಬರಗಾಲ ಅಂತ ಹೇಳಿ, ಕೃಷಿಗಾದರೂ ಬರಗಾಲ ಅಂತ ಹೇಳಿ ಗಂಭೀರವಾಗಿ ತೆಗೆದುಕೊಳ್ಳುವಂಥದ್ದು ಭಾಳ ಅವಶ್ಯಕತೆ ಇದೆ ಮಾನ್ಯ ಸಭಾಧ್ಯಕ್ಷರೇ. ಮತ್ತು ಕುಡಿಯೋ ನೀರಿಗಾಗಿ ಈಗಾಗಲೇ ಎಲ್ಲ ಜಿಲ್ಲೆಯಲ್ಲಿ CEOಗಳಿಗೆ 1,000,000,000 ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ, ಅದು ಸಾಲೋದಿಲ್ಲ. ನಾನು ಮೊನ್ನೆನೂ ಕೂಡ ಹೇಳಿದ್ದೆ, ಪ್ರತಿಯೊಂದು ಕ್ಷೇತ್ರಕ್ಕಾದರೂ 1,000,000,000 ಕೊಡಬೇಕು ಅನ್ನುವಂಥದ್ದು. ಅಲ್ಲ ಈಗ ಜೊತೆಗೆ ಮುಗಿಸ್ತೇನೆ, ಕನ್ಕ್ಲೂಡ್ ಮಾಡ್ತಾ ಇದೆ. ಅಲ್ಲ ನಂದು ಇನ್ನೊಂದು ಭಾಳ ನನಗೆ ಆಶ್ಚರ್ಯ ಆಗಿರುವಂಥದ್ದು, ರೈತರ ಆತ್ಮಹತ್ಯೆ ವಿಷಯದಲ್ಲಿ ಕೃಷಿ ಸಚಿವರು ಒಂದು ಹೇಳಿಕೆ, ಕಳೆದ ವರ್ಷ ಇಷ್ಟಾಗಿತ್ತು, ಅದರ ಹಿಂದಿನ ವರ್ಷ ಇಷ್ಟಾಗಿತ್ತು, ಈ ವರ್ಷ ಕಡಿಮೆ ಆಗಿದೆ. ಈ ರೀತಿ ಸರ್ಕಾರದ ಧೋರಣೆ ಸರಿಯಲ್ಲ ಮಾನ್ಯ ಸಭಾಧ್ಯಕ್ಷ. ಅಲ್ಲ ಹಿಂದಿನ ವರ್ಷದ ಅಂಕಿ ಸಂಖ್ಯೆಗಳನ್ನ ಸಮರ್ಥನೆಗೆ ತಗೊಳ್ತೀರಾ? ಇವತ್ತು ಆ ಮನುಷ್ಯ ರೈತ ಸತ್ತೋಗಿದ್ದಾನೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ, ಅವನ
ಸಹಾಯಕ್ಕೆ ದಾವಿಸ್ತೀರ? ಆ ಅಂಕಿ ಸಂಖ್ಯೆಗಳ ಮೇಲೆ ಇದನ್ನು ನಾವು ಸಮರ್ಥನೆ ಮಾಡೋಕ್ಕೆ ಸಾಧ್ಯನಾ? ಮತ್ತು ಇನ್ನೊಂದೇನು ಹೇಳ್ತಾರೆ, ನಮ್ಮ ಹಾವೇರಿ ಜಿಲ್ಲೆಯದು 18 ಜನ ಆಗಿಲ್ಲ ಅಂತ ಅವ್ರು ಹೇಳಿದರು. ಯಾಕಂದ್ರೆ ಡಿ ಸಿಗಳಿಗೆ 6 ಜನ ವರದಿ ಮಾಡಿದ್ದಾರೆ. ಮನೆ ಸಭಾಧ್ಯಕ್ಷ ಇಷ್ಟೇ ಹೇಳ್ಬಿಡ್ತೀನಿ, ಒಂದು ಆತ್ಮಹತ್ಯೆದಾಗ ತಮಗೆ ಗೊತ್ತಿದೆ, ಪೊಲೀಸ್ ಸ್ಟೇಷನಲ್ಲಿ ಫಸ್ಟ್ FIR ಆಗುತ್ತೆ. ಅದಾದ ಮೇಲೆ ಈಗ ಚರ್ಚೆ ರೈತರು ಈಗ ತಾವು ಎಸಿಗೆ ಅರ್ಜಿ ಕೊಡಲಿಲ್ಲ ಅಂದ್ರೆ ಆತ್ಮಹತ್ಯೆನೇ ಅಲ್ವಾ? ಕರೆಕ್ಟ್ ಇಲ್ಲ ಅಂತ ಹೇಳಿದ್ರು, ಗಂಭೀರವಾದ ವಿಷಯ ಅಂತ ಅರ್ಥ ಆಗ್ತದೆ. ಪೂರ್ಣ ಪ್ರಮಾಣದ ತರಿಸ್ಕೊಂಡು ಚರ್ಚೆ ಮಾಡಲಿಕ್ಕೆ ತೆಗೆದುಕೊಳ್ಳುವ ಈ ತರ ಲಕ್ಷ್ಯವಾಗಿ ಬೇಜಾರು ಹೇಳಿದಾರೆ. ಈಗ ಇರುವಂತ ಈಗ ಏನು ಹೇಳಿಕೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಮುಂಗಡ ಪತ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಆ ಸಂದರ್ಭದಲ್ಲೆಲ್ಲ ಕೂಡ ಚರ್ಚೆ ಮಾಡಬಹುದು. ಮತ್ತೆ ತಾವು ಇವತ್ತು ಹೇಳಿ ಕೊಟ್ಟಿದ್ದೀರಿ, 30 ಸೆಕೆಂಡ್ಸ್ ಕೊಡಿ, ಮುಗಿಸ್ತೇನೆ. ಗಂಭೀರವಾಗಿ ತಗೋಬೇಕು ಅನ್ನುವಂಥದ್ದು ಅಷ್ಟೇ ನಂದು ಹೇಳೋದು. ಗಂಭೀರವಾಗಿ ತಗೊಳ್ಳಿದ್ರೆ ರೈತರ ಆತ್ಮ ಸ್ಥೈರ್ಯ ಕುಸಿದಂಗಾಗುತ್ತೆ. ಇದನ್ನ ಬಹಳ ಹಗುರವಾಗಿ ತೆಗೆದುಕೊಂಡಿದ್ದೀರಿ, ದಯವಿಟ್ಟು ಗಂಭೀರ ತಗೊಳ್ಳಿ. ಏನು ಕ್ರಮಗಳನ್ನು ತೆಗೆದುಕೊಳ್ತೀರಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕು. ಚರ್ಚೆಗೆ ಅವಕಾಶ ಕೊಡಿ, ವಿವರವಾಗಿ ನಾನು ಮಾತಾಡ್ತೀನಿ. ಸರಿಗಾ ಸರ್ಕಾರ ಇದನ್ನು ಬಹಳ ಲಘುವಾಗಿ ಪರಿಗಣಿಸಿದೆ ಕಷ್ಟಕ್ಕೆ ಗೊಬ್ಬರ ಗಂಭೀರವಾಗಿ ತಗೊಳ್ಳಿಲ್ಲ. ಬರವನ್ನ ಈಗ ನಿಮಗೆ ಬರಗಾಲಕ್ಕೆ ಸಮಸ್ಯೆ ಪರಿಹಾರ ಆಗ್ಬೇಕಾ ಅಥವಾ ಸರ್ಕಾರ ಏನ್ ಮಾಡ್ಲಿ ಅಂತ ಹೇಳ್ಬೇಕಾ? ಆದ್ಯತೆ ಕೊಟ್ಟು ಹೇಳಿದ್ರೆ ಈಗ ನೀವು ನಿಯಮ 60ರಲ್ಲಿ ಕೊಟ್ಟಿದ್ದೀರಿ. ಮತ್ತೆ ಕೌಜಲಗಿ ಅವರು ಮತ್ತು ಜಿ ಟಿ ಪಾಟೀಲ್ ಜೀರೋ ಅವರು ಮತ್ತು ತಗೊಂಡಿದ್ದಾರೆ. ಜನತಾದಳದವರು ಕೂಡ 60ರಲ್ಲಿ ಕೊಟ್ಟಿದ್ದಾರೆ. ಒಂದು ಸಬ್ಜೆಕ್ಟ್ ಒಂದೇ ಕೊಡಿ ಇವತ್ತಿದೆ. ಸೊ ನಿಯಮ 60ರಡಿ ನಾವು ಇವತ್ತು ತಿರಸ್ಕರಿಸಿದ್ದೇವೆ. ಎರಡನೇ ದಿನದಲ್ಲಿ ನಾವು ಇವತ್ತು ಮುಂಗಡ ಪತ್ರ ಸಂಬಂಧ ಚರ್ಚೆ ಮಾಡಿಕೊಡಿ, ವಿಷಯ ಬಹಳ ಚರ್ಚೆ ಮಾಡ್ಬೋದು. ಮತ್ತು ಅದು ನಿಮಗೆ ಎಲ್ಲರೂ ಕೂಡ ಒಂದು ಗಂಭೀರವಾದ ವಿಚಾರ ಆದ ಕಾರಣ, ರಾಜ್ಯದ ಜನಸಾಮಾನ್ಯರ ಒಂದು ಹಿತಾಸಕ್ತಿ ವಿಚಾರದ ಕಾರಣ ನಾನು ನಾಳೆ ಇದನ್ನು 1/2 ಗಂಟೆ ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ. ಇವತ್ತೀಗ ಬೇರೆ ಇದ್ದೆ ಚರ್ಚೆ ಮಾಡುವಾಗ ಚರ್ಚೆ ಮಾಡುವಾಗ ಸಂಬಂಧಪಟ್ಟ ಮಂತ್ರಿಗಳೆಲ್ಲ ಬೇಕು, ನಾವು ಮಾಹಿತಿ ಕೊಡ್ತೇವೆ. ನೋಡಿ, ಇವತ್ತಲ್ಲ ಚರ್ಚೆ ಆದ ನಂತರ ಪ್ರಯೋಜನ ಆಗಬೇಕು. ಮಾನ್ಯ ಸಭಾಧ್ಯಕ್ಷರೇ, ಈ ವಿಷಯ ಎರಡು ಕಡೆ ಇದೆ, ಒಂದ್ ಕಡೆ ಇಲ್ಲ. ಹೌದು, ಅಲ್ಲಿನೂ ಕೂಡ ಬಹಳಷ್ಟು ಜನ ಅವ್ರು ಕೂಡ ಮಹಂತೇಶ್ ಕೌಜಲ್ಗೆ ಮತ್ತೆ ಜಿ ಪಿ ಪಾಟೀಲ್ ಇವರೆಲ್ಲೂ ಕೂಡ ಅರ್ಜಿ ಕೊಟ್ಟಿದ್ದಾರೆ. ಹೀಗಾಗಿ ನನ್ನೊಂದು ಸಲಹೆ, ಈ ಲಂಚ್ ಆದ್ಮೇಲೆ ಮಂತ್ರಿಗಳನ್ನು ಕರೆಸಿ ವಿಶೇಷವಾಗಿ ಒಂದು 1 ಗಂಟೆ ಇದಕ್ಕೆ ಸಮಯ ಕೊಟ್ಟರೆ, ಇವತ್ತೇ ಉತ್ತರ ಕೊಟ್ಟರೆ ಒಂದು ಒಳ್ಳೆ ಸಂದೇಶ ಹೋಗ್ತದೆ. ಇಲ್ಲ, ಖಂಡಿತವಾಗಿಯೂ ಅಧ್ಯಕ್ಷ. ಈಗ ಒಂದು ನಿಮಿಷ ಸರ್, ಜೀರೋಪೇಟೆಯಲ್ಲಿ ಅಧ್ಯಕ್ಷ ನಾವು 69 ಕೇಳಿದ್ವಿ, 10 ಮಂದಿ ಎಂ ಎಲ್ ಎ ಸಬ್ಜೆಕ್ಟ್ ಕೊಟ್ಟು ಮಾತಾಡಿದ್ರಲ್ಲ. ಆ ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ 30 ಮಕ್ಕಳು ನನ್ನ ಊಟ ಮಾಡಿ ಅಸ್ವಸ್ಥರಾಗಿದ್ದಾರೆ ಅಂತಿದೆ. ಆಯ್ತು, ಅದೊಂದು ತಗೋಬೇಕು ಸಚಿವ ಗಮನಕ್ಕೆ, ಒಂದು ರೈಟಿಂಗ್ ಅಲ್ಲಿ ಕೊಟ್ಟು ಬಿಡಿ.